ಮೊದಲು ಕರೆಂಟ್ ಬಿಲ್ಲು ಬರುವಾಗ ಎಷ್ಟು ಕರೆಂಟ್ ಬಿಲ್ ಬರ್ತದೋ ಎಂಬ ಒಂದು ಆತಂಕ, ಆದರೆ ಈಗ ಹಾಗೇನಿಲ್ಲ. ಜೀರೋ ಬ್ಯಾಲೆನ್ಸ್ ಬರ್ತದಲ್ಲ ಎಂಬ ಒಂದು ಖುಷಿ, ಎಲ್ಲರೂ ಇದರಿಂದಾಗಿ ತುಂಬ ಒಂದು ನಿಟ್ಟುಸಿರು ಬಿಡುವ ಹಾಗೆ ಆಗಿದೆ. ಉದಾಹರಣೆಗೆ ನನ್ನನ್ನು ತೆಗೆದುಕೊಳ್ಳಿ, ನಾನೊಂದು ಮಧ್ಯಮ ವರ್ಗದ ಹೆಂಗಸು. ನನಗೆ ಮೊದಲು 1000 ಮಿಕ್ಕಿ ಕರೆಂಟ್ ಬಿಲ್ ಬರ್ತಾಯಿತ್ತು. ಆವಾಗ ನಾನು ತುಂಬ ಜಾಗ್ರತೆ ಮಾಡಿ ಕರೆಂಟ್ ಬಿಲ್ ಎಷ್ಟು ಜಾಗ್ರತೆ ಮಾಡಿದರೂ 1000 ಬರ್ತದೆ ಬಂದೇ ಬರ್ತೀವಿ ನಮಗೆ. ಆದರೂ ಈಗ ಹಾಗೇನಿಲ್ಲ. ಕರೆಂಟ್ ಬಿಲ್ಲು ಮೊದಲು ಕರೆಂಟ್ ಬಿಲ್ಲು ಬರೋದು ಸ್ವಲ್ಪ ಲೇಟಾಗಿ ಬರಲಿ ಅಂತ ನನಗೆ ಅನಿಸ್ತದೆ. ಆದರೆ ಈಗ ಹಾಗೆಲ್ಲ, ಕರೆಂಟ್ ಬೇಗ ಯಾವ ಬೆಲ್ಲು ಯಾವಾಗ ಬರ್ತದೆ ಅಂತ ನಾನು ನಿರೀಕ್ಷೆಯಲ್ಲಿರ್ತೇನೆ. ಅಂದರೆ ಜೀರೋ ಬ್ಯಾಲೆನ್ಸೇ ಹೆಚ್ಚಾಗಿ ಬರ್ತಾ ಇರ್ತದೆ. ಆದರೆ ನನ್ನ ಹಾಗೆ ತುಂಬ ಬಡ ಕುಟುಂಬಗಳಿಗೆ ತುಂಬ ಉಪಯುಕ್ತವಾಗಿದೆ ಅಂತ ನನ್ನ ಅನಿಸಿಕೆ. ಬಹಳ ಖುಷಿ, ಕರ್ನಾಟಕದ ರಾಜ್ಯ ಸರ್ಕಾರ ಅವರು ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆ ಬಿಡುಗಡೆ ಮಾಡಿದ್ದು ಬಹಳ ಖುಷಿ. ಯಾಕೆಂದ್ರೆ ನಾನು ಕಂಡಂಗೆ ಬಡ ಹೆಣ್ಣು ಮಕ್ಕಳುಗಳು, ಗಾರ್ಮೆಂಟ್ಸ್ಗೆ ಹೋಗೋರು, ಸಣ್ಣ ಪುಟ್ಟ ಕೂಲಿ ಮಾಡುವಂತ ಹೆಣ್ಣು ಮಕ್ಕಳುಗಳು ರಸ್ತೆ ಬದಿಯಲ್ಲಿ 5 ರೂಪಾಯಿ 10 ರೂಪಾಯಿ ಕೊಟ್ಟು ಶೇರ್ ಆಟೋದಲ್ಲಾಗ್ಲಿ ಬಸ್ಸಲ್ಲಾಗ್ಲಿ ಹೋಗಿ ತುಂಬಾ ಯೋಚನೆ ಮಾಡ್ತಿದ್ರು. ತುಂಬಾ ಗಂಟೆ ಕಿಲೋಮೀಟರ್ ಗಟ್ಟಲೆ, 1 ಕಿಲೋಮೀಟರ್ 2 ಕಿಲೋಮೀಟರ್ ಗಟ್ಟಲೆ ಬರೀ ಕಾಲ್ನಡಿಗೆಲ್ಲ ಹೋಗ್ತಾ ಇದ್ರು. ನಾನು ತುಂಬಾ ಜನ ನೋಡಿದ್ದೀನಿ, ಬರೀ 10 ರೂಪಾಯಿ ಉಳಿಸೋಕ್ಕೋಸ್ಕರ ಪ್ರತಿದಿನ 10 ರೂಪಾಯಿಗೋಸ್ಕರ ಅವರು ಅಷ್ಟು ಕಷ್ಟಪಡ್ತಿದ್ದರು. ಈಗ ಅವ್ರಿಗೆ ತುಂಬಾ ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ಹೆಣ್ಮಕ್ಳಿಗಂತೂ ಬಹಳ ಖುಷಿನೇ ಅಂತ ಅನ್ಕೋತೀನಿ. ಇದೊಂದು ಯೋಜನೆಯಿಂದ ಬಹಳ ಹೆಣ್ಮಕ್ಳಿಗೆ ಒಳ್ಳೇದಾಯ್ತು ಅಂತ ಹೇಳ್ತಾ ನನ್ನ ಕಡೆಯಿಂದ ಇಷ್ಟು ಮಾತನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಎಲ್ಲ ಮಹಿಳೆಯರಿಗೂ ತುಂಬಾ ಅನುಕೂಲ ಆಗಿದೆ. ಎಲ್ಲ 2 ತಿಂಗಳಿಗೆ 2,000 ರೂಪಾಯಿ ಎಲ್ಲರಿಗೂ ಬಂದ್ರೆ ಭಾರಿ ಅನುಕೂಲ ಆಗುತ್ತೆ. ನಾವೀಗ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ, ಬೇರೆ ಬೇರೆ ನಮ್ಮ ಮನೆ ಖರ್ಚಿಗಾಗ್ಲಿ ಎಲ್ಲ ಒಳ್ಳೇದಾಗುತ್ತೆ. ಅದರಲ್ಲಿ ಮಹಿಳೆಯರಿಗೆ ಅನುಕೂಲ ಆಗುವಂಗೆ 5 ಕೆಜಿ ಅಕ್ಕಿ 5 ಕೆಜಿಗೆ ದುಡ್ಡು ಅನ್ನೋ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಕಿರಾಣಿಗೆ ಎಷ್ಟು ನಮಗೆ ಅಕ್ಕಿ ಅನ್ನ ಅಕ್ಕಿ ಸಿಗುತ್ತೆ, ಆದರೆ ಕಿರಾಣಿಗೂ ಅದರಿಂದ ಅನುಕೂಲ ಆಗ್ತಾ ಇದೆ. ನಮ್ಮಂತ ಮಹಿಳೆಯರಿಗೆ, ಜನಸಾಮಾನ್ಯರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಈ ಪದವಿ ಮುಗಿಸಿರ್ತಕ್ಕಂಥವ್ರಿಗೆ ತಿಂಗಳಿಗೆ 3,000, ಡಿಪ್ಲೊಮಾ ಮತ್ತು ಇತರ ಡಿಪ್ಲೊಮಾ ಕೋರ್ಸ್ ಮುಗಿಸಿರುವಂಥವ್ರಿಗೆ 1,500 ರೂಪಾಯಿ ಕೊಟ್ಟು ಒಂದು ನೆರವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ಮುಂದೆ ಹೀಗೆ ಮಾಡಲಿ, ಮುಂದೆ ಹೀಗೆ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಅವರು ಇದನ್ನು ಜಾರಿಗೆ ತಂದ ಸಿದ್ದರಾಮಯ್ಯನವರಿಗೆ ನಮನಗಳನ್ನು ಸಲ್ಲಿಸುತ್ತಾ